ಹಾಯ್ ಹಲೋ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದು. ಈ ಜಿಲ್ಲೆ ಪ್ರಾಕೃತಿಕವಾಗಿ ಕರ್ನಾಟಕದಲ್ಲಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆ ಅಂತ ಹೇಳ್ಬೋದು ಸ್ನೇಹಿತರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಅದು ಉತ್ತರ ಕನ್ನಡ. ಕರ್ನಾಟಕದ ಅತಿ ಉದ್ದ ಕರಾವಳಿ ತೀರ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಅದು ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಲೆನಾಡು ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಅದು ನಮ್ಮ ಉತ್ತರ ಕನ್ನಡ. ಜಲಸಂಪತ್ತಿನ ಬಗ್ಗೆ ಉತ್ತರ ಕನ್ನಡದ ಬಗ್ಗೆ ಹೇಳಬೇಕಂದ್ರೆ ಉತ್ತರ ಕನ್ನಡದಲ್ಲಿ ಒಟ್ಟು 4 ನದಿಗಳು ಹರಿತವೆ ಪ್ರಮುಖವಾಗಿ. ಶರಾವತಿ, ವರದಾ, ಕಾಳಿ, ಅಘನಾಶಿನಿ ಮತ್ತು ಶಾಲ್ಮಲ. ಶರಾವತಿ ಜೋಗ ಜಲಪಾತವನ್ನು ಕ್ರಿಯೇಟ್ ಮಾಡುವಂತಹ ಅತ್ಯಂತ ಪ್ರಮುಖ ನದಿ ಈ ಒಂದು ಜಿಲ್ಲೆಯಲ್ಲಿ ಹರಿಯುತ್ತೆ. ಇನ್ನು ಈ ಜಿಲ್ಲೆಯಲ್ಲಿ 100 ಹೆಚ್ಚು ಜಲಪಾತಗಳನ್ನು ಹೊಂದಿದ್ದು ಇದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜಲಪಾತ ಹೊಂದಿರುವಂತಹ ಜಿಲ್ಲೆ ಎಂದು ಪ್ರಖ್ಯಾತಿ ಹೊಂದಿದೆ. ಈ ಒಂದು ಜಿಲ್ಲೆ 80% ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಅತ್ಯಂತ ಸಂಪತ್ಭರಿತ ಒಂದು ಜಿಲ್ಲೆಯಾಗಿದೆ. ಇಂತಹ ಪ್ರಾಕೃತಿಕ ಸಂಪತ್ಭರಿತ ಜಿಲ್ಲೆಯಲ್ಲಿ ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರತೆಯಾಗಿದೆ. ಈ ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ವಾ ಅಂತ ಹೇಳೋದಾದರೆ ಈ ಜಿಲ್ಲೆಯಲ್ಲಿ ಆಸ್ಪತ್ರೆಗಳಷ್ಟೇ ಅಲ್ಲ, ಒಂದು ಪ್ರಮುಖ ಮೆಡಿಕಲ್ ಕಾಲೇಜ್ ಸಹ ಈ ಒಂದು ಜಿಲ್ಲೆಯಲ್ಲಿದೆ. ಆದರೆ ಅದು ಇಲ್ಲಿನ ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಆಕ್ಸಿಡೆಂಟ್ ಅಂತಹ ಘಟನೆಗಳು ನಡೆದು ಎಷ್ಟೋ ಜನ ದೂರದ ಮಣಿಪಾಲ್ ಮತ್ತು ಹುಬ್ಬಳ್ಳಿಯಂತಹ ಆಸ್ಪತ್ರೆಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಸಾಯುವಂತಹ ಪರಿಸ್ಥಿತಿ ಈ ಜಿಲ್ಲೆ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿನ ಯುವಜನತೆ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೋಸ್ಕರ ಟ್ವಿಟ್ಟರ್ ಅಭಿಯಾನದ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡಿದರು. ನಂತರ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಸಹ ಒಂದು ಹೋರಾಟವನ್ನು ಇಲ್ಲಿನ ಯುವಜನತೆ ಮಾಡಿದ್ದಾರೆ. ಸೊ ಆ ಒಂದು ಹೋರಾಟದಲ್ಲಿ ಒಂದು ಅಣಕು ಪ್ರದರ್ಶನವನ್ನು ಸಹ ಮಾಡಿದ್ದಾರೆ. ಅದು ಉತ್ತರ ಕನ್ನಡದ ವಾಸ್ತವ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ಉತ್ತರ ಕನ್ನಡದ ಉತ್ತರ ಕನ್ನಡದ ಆಸ್ಪತ್ರೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಮುಂದೆ ಮಣಿಪಾಲ್ ಕಡೆ ಆಂಬುಲೆನ್ಸ್ ಹೋಗುತ್ತೆ, ಕುಂದಾಪುರ ಕಡೆ ಆಂಬುಲೆನ್ಸ್ ಹೋಗುತ್ತೆ. ಇದು